ನಿನ್ನೆಯಿಂದ ವಿಧಾನಮಂಡಲ ಬಜೆಟ್ ಅಧಿವೇಶನ ಪ್ರಾರಂಭ ಆಗಿದ್ದು ಇಂದು ಬೆಳಿಗ್ಗೆ ಏನು ಸದನ ಪ್ರಾರಂಭ ಆಗುತ್ತೆ. ಸದನದ ಪ್ರಾರಂಭದ ಹಂತದಲ್ಲೇ ಕೂಡ ಗಲಾಟೆ ಗದ್ದಲಗಳು ಶುರುವಾಗಿದೆ. ಈ ಬಗ್ಗೆ ಒಂದು ಬ್ರೇಕಿಂಗ್ ಬರ್ತಾ ಇದೆ ನೋಡಿ. ನಿನ್ನೆಯಿಂದ ಆರಂಭ ಆಗಿರುವಂತಹ ವಿಧಾನಮಂಡಲ ಬಜೆಟ್ ಅಧಿವೇಶನ ಇಂದು ಪ್ರಾರಂಭ ಆದಂತಹ ಆರಂಭದಲ್ಲೇ ಗಲಾಟೆ ಗದ್ದಲ ಕೂಡ ಶುರುವಾಗಿದೆ. ಬಿಜೆಪಿ ಶಾಸಕರ ಮೇಲೆ ಪ್ರಿಯಾಂಕ್ ಖರ್ಗೆ ಅವರು ಫುಲ್ ಗರಂ ಆಗಿದ್ದಾರೆ. ಸದನದಲ್ಲಿ ಕಾಂಗ್ರೆಸ್ ಮತ್ತೆ ಬಿಜೆಪಿ ನಾಯಕರ ನಡುವೆ ಭಾರಿ ಗಲಾಟೆ ಕೂಡ ಶುರುವಾಗಿದೆ. ಬಿಜೆಪಿ ಶಾಸಕ ಸುನಿಲ್ ಮೇಲೆ ಪ್ರಿಯಾಂಕ್ ಖರ್ಗೆ ತಮ್ಮ ಆಕ್ರೋಶವನ್ನು ಅವರು ಹಾಕಿದ್ದಾರೆ ಸದನದಲ್ಲಿ. ನಿಮ್ಮ ಯುದ್ಧವನ್ನ ಪಾಕಿಸ್ತಾನ ಚೀನಾ ಗಡಿಯಲ್ಲಿ ಇಟ್ಟುಕೊಳ್ಳಿ, ರಾಜಕೀಯದ ಚರ್ಚೆಗೆ ಬನ್ನಿ ಅಂತ ಹೇಳಿ ಸೆಡ್ಡು ಹೊಡೆದು ಮಾತನಾಡಿದ್ದಾರೆ ಪ್ರಿಯಾಂಕ್ ಖರ್ಗೆ ಅವರು ಸದನದಲ್ಲಿ. ಹಾಗೆ ಈ ಒಂದು ವಿಚಾರದ ಬಗ್ಗೆನೂ ಕೂಡ ಮಾತನಾಡಲಾಗಿದೆ. ಏನು ರೈತರ ಬಂಧನದ ಕುರಿತು ಸದನದ ಆರಂಭದಲ್ಲೇ ಕೂಡ ಗಲಾಟೆ ಪ್ರಾರಂಭ ಆಗಿದೆ. ದೆಹಲಿಯಲ್ಲಿ ನಡೀತಾ ಇರುವಂತಹ ಪ್ರತಿಭಟನೆಯಲ್ಲಿ ಪಾಲ್ಗೊಳ್ಳೋದಿಕ್ಕೆ ಅಂತ ಹೇಳಿ ತೆರಳುತ್ತಾ ಇದ್ದಂತಹ ಹುಬ್ಬಳ್ಳಿಯ ರೈತರನ್ನ ಭೂಪಾಲ್ನಲ್ಲಿ ಬಂಧಿಸಿರುವಂತಹ ಮಧ್ಯಪ್ರದೇಶ ಸರ್ಕಾರದ ಕ್ರಮ ಅತ್ಯಂತ ಖಂಡನೀಯ. ರೈತರ ಬಂಧನ ಏನಿದೆ ಈ ಒಂದು ವಿಚಾರದ ಬಗ್ಗೆ ಕೂಡ ಸದನದಲ್ಲಿ ಮಾತನಾಡಲಾಗಿದೆ. ಹಾಗೆ ಗಲಾಟೆ ಕೂಡ ಪ್ರಾರಂಭ ಆಗಿತ್ತು. ಯಾವಾಗ ಸದನ ಪ್ರಾರಂಭ ಆಯಿತು? ಆರಂಭದಲ್ಲಿ ಬಿಜೆಪಿ ಮೇಲೆ ವಾಗ್ದಾಳಿಯನ್ನ ನಡೆಸಿದ್ದಾರೆ ಸಚಿವ ಪ್ರಿಯಾಂಕ್ ಖರ್ಗೆ ಅವರು. ನಿಮ್ಮ ಯುದ್ಧವನ್ನ ಪಾಕಿಸ್ತಾನ ಚೀನಾ ಗಡಿಯಲ್ಲಿ ಇಟ್ಕೊಳ್ಳಿ, ಈಗ ರಾಜಕೀಯದ ಚರ್ಚೆಗೆ ಬನ್ನಿ ಅಂತ ಹೇಳಿ ಸೆಡ್ಡು ಹೊಡೆದು ಮಾತನಾಡಿದ್ದಾರೆ ಪ್ರಿಯಾಂಕ್ ಖರ್ಗೆಗೆ. ಗೃಹ ಮಂತ್ರಿಗಳಾದ ಡಾಕ್ಟರ್ ಜಿ ಪರಮೇಶ್ವರ್ ಅವರು ಕೂಡ ಸಾಥ್ ನೀಡಿದ್ದಾರೆ. ದೆಹಲಿಯಲ್ಲಿ ನಡೀತಾ ಇರುವಂತಹ ಏನು ಪ್ರತಿಭಟನೆಯಲ್ಲಿ ಪಾಲ್ಗೊಳ್ಳೋದಿಕ್ಕೆ ತೆರಳುತ್ತಾ ಇದ್ದಂತಹ ಹುಬ್ಬಳ್ಳಿಯ ರೈತರನ್ನ ಭೋಪಾಲ್ನಲ್ಲಿ ಬಂಧಿಸಿರುವಂತಹ ಮಧ್ಯಪ್ರದೇಶ ಸರ್ಕಾರದ ಕ್ರಮ ಅತ್ಯಂತ ಖಂಡನೀಯ ಅಂತ ಹೇಳಿ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಕೂಡ ತಮ್ಮ ಆಕ್ರೋಶವನ್ನು ಹೊರ ಹಾಕಿದ್ರು. ಇದೇ ವಿಚಾರ ಇಂದು ಸದನದಲ್ಲಿ ಗಲಾಟೆಗೆ ಎಡೆ ಮಾಡಿಕೊಟ್ಟಿದೆ. ಈ ಕುರಿತಂತೆ ಮಾತನಾಡಿರ್ತಕ್ಕಂಥ ಸಿದ್ದರಾಮಯ್ಯನವರು ಕೂಡ ಬಂಧಿಸಲಾದ ರಾಜ್ಯದ ನಮ್ಮ ಎಲ್ಲಾ ರೈತರನ್ನ ತಕ್ಷಣ ಬಿಡುಗಡೆಗೊಳಿಸಿ ದೆಹಲಿಯ ಜಂತರ್ ಮಂತರ್ನಲ್ಲಿ ನಡೆಯಲಿರುವ ಪ್ರತಿಭಟನೆಯಲ್ಲಿ ಭಾಗವಹಿಸಿಕೊಳ್ಳಲು ಕಳಿಸಿಕೊಡಬೇಕು ಅಂತ ಹೇಳಿ ಮಧ್ಯಪ್ರದೇಶದ ಸರ್ಕಾರವನ್ನ ಕೂಡ ಒತ್ತಾಯಿಸಿದ್ದಾರೆ. ಬಂಧಿಸಿರೋದು ಮಧ್ಯಪ್ರದೇಶದ ಸರ್ಕಾರ ಆದರೂ ಕೂಡ ಇದರ ಹಿಂದೆ ಕೈವಾಡ ಇದೆ. ಏಕೆಂದ್ರೆ ನರೇಂದ್ರ ಮೋದಿ ಅವರ ನೇತೃತ್ವದ ಕೇಂದ್ರ ಬಿಜೆಪಿ ಸರ್ಕಾರ ಅನ್ನೋದು ಕೂಡ ಸ್ಪಷ್ಟವಾಗಿದೆ ಅಂತ ಹೇಳಿ ನೇರವಾಗಿ ದೂರಲಾಗ್ತಾ ಇದೆ. ಈ ರೀತಿ ಬಂಧಿಸಿ ಬೆದರಿಸಿ ರೈತರ ಹೋರಾಟವನ್ನ ಹತ್ತಿಕ್ಕೋದಿಕ್ಕೆ ಸಾಧ್ಯನೇ ಇಲ್ಲ. ಇಂತಹ ದಬ್ಬಾಳಿಕೆಯಿಂದ ಇನ್ನಷ್ಟು ರೈತರು ಬೀದಿಗಿಳಿಯಬಹುದೇ ಹೊರತು ಮಣ್ಣಿನ ಮಕ್ಕಳ ಹೋರಾಟ ಯಾವತ್ತೂ ಕೂಡ ನಿಲ್ಲಲ್ಲ. ಶಾಂತಿ ಸುವ್ಯವಸ್ಥೆಯ ಕಾಳಜಿಯನ್ನು ಕೇಂದ್ರ ಸರ್ಕಾರ ಹೊಂದಿದ್ದರೆ ತಕ್ಷಣ ರೈತರ ಬೇಡಿಕೆಗಳನ್ನ ಈಡೇರಿಸಿ ಸಮಸ್ಯೆಯನ್ನ ಬಗೆಹರಿಸಬೇಕೇ ಹೊರತು ಈ ರೀತಿ ದೌರ್ಜನ್ಯವನ್ನ ನಡೆಸಿ ರೈತರ ಬಾಯಿ ಮುಚ್ಚೋದು ಸರಿಯಲ್ಲ ಅಂತ ಹೇಳಿ ಸಿಎಂ ಸಿದ್ದರಾಮಯ್ಯನವರು ಕೂಡ ಎಚ್ಚರಿಸಿದ್ದಾರೆ. ಪ್ರಿಯಾಂಕ್ ಖರ್ಗೆ ಅವರು ಕೂಡ ಈ ವಿಚಾರದ ಬಗ್ಗೆ ರೈತರ ಬಂಧನದ ಕುರಿತು ಸದನದಲ್ಲಿ ಮಾತನಾಡಿದ್ದಾರೆ, ಧ್ವನಿ ಎತ್ತಿ ಮಾತನಾಡಿದ್ದಾರೆ. ಈ ವಿಚಾರ ಸದನ ಪ್ರಾರಂಭ ಆದ ಹಂತದಲ್ಲೇ ಕೂಡ ಗಲಾಟೆಗೆ ಎಡೆ ಮಾಡಿಕೊಟ್ಟಿದೆ. ಸಚಿವರಾದಂತಹ ಪ್ರಿಯಾಂಕ್ ಖರ್ಗೆ ಅವರು ಸದನದಲ್ಲಿ ಮಾತನಾಡಿದ್ದಾರೆ ನೋಡಿ.
ಚರ್ಚೆ ಮಾಡಿ, ಅದ್ರ ಬಗ್ಗೆ ಚರ್ಚೆ ಮಾಡಿ, ಅದ್ರ ಬಗ್ಗೆ ಇವ್ರಿಗೊಂದೇ ಕರ್ನಾಟಕ ರೈತರ ಬಗ್ಗೆ ಕೇಳಕ್ ಇಷ್ಟ ಇಲ್ಲ. ನೋಟಿಸ್ ಕೊಟ್ಟಿದ್ದೀವಿ, ಆ ನೋಟಿಸ್ ಅನ್ವಯ ಕ್ವಶನ್ ಅವರ್ ಬಗ್ಗೆ ಗೊತ್ತಿ ಲ್ಯಾಂಡ್ ಆರ್ಡರ್ ಬಗ್ಗೆ ರೂಲ್ಸ್ ಬದಿಗೊತ್ತಿ ತಗೊಳ್ಳೋದಕ್ಕೆ ಅಲ್ಲಿ ಅವಕಾಶ ಇವ್ರು ಏನು ಖಂಡಿತ ಹೃದಯನೂ ಇಲ್ಲ ಇಲ್ಲೇಳ್ರಿ ಲ್ಯಾಂಡ್ ಆರ್ಡರ್ ಸರ್ಕಾರ ಪಲಾಯನ ಮಾಡಿ ಹೊರಟೋದ್ರು ಓಡೋದ್ರು ಸರ್ಕಾರ ಚರ್ಚೆ ಪ್ರತಿಭಟನೆಯಲ್ಲಿ ಪಾಲ್ಗೊಳ್ಳೋದಕ್ಕೆ ಅಂತ ಹೇಳಿ ಹೊರಟಿದ್ದಂತಹ ರೈತರನ್ನ ಬಂಧಿಸಿರೋದು ಇದು ಎಷ್ಟು ಮಟ್ಟಿಗೆ ಸರಿ ಅಂತ ಹೇಳಿ ಪ್ರಶ್ನೆಯನ್ನ ಕೂಡ ಮಾಡಲಾಗ್ತಾ ಇದೆ ಸದನದಲ್ಲಿ. ಈ ವಿಚಾರದ ಕುರಿತು ಗದ್ದಲ ಕೂಡ ಪ್ರಾರಂಭ ಆಗಿತ್ತು. ಸೊ ಸಚಿವರಾದಂತಹ ಪ್ರಿಯಾಂಕ್ ಖರ್ಗೆ ಅವರು ಬಿಜೆಪಿಯ ಮೇಲೆ ವಾಗ್ದಾಳಿಯನ್ನ ಕೂಡ ನಡೆಸಿದ್ರು. ಹಾಗೆ ಬಿಜೆಪಿ ಶಾಸಕ ಸುನಿಲ್ ಮೇಲೆ ತಮ್ಮ ಆಕ್ರೋಶವನ್ನ ಕೂಡ ಹೊರಹಾಕಿದ್ರು ಪ್ರಿಯಾಂಕ್ ಖರ್ಗೆ ಅವರು.